ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಜ್ಯೂಸಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಬನ್ನಿ, ಇಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಟು ನಾನು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಪೆಪ್ಪರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಹಾಕಿದ್ಮೇಲೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ, ಒಂದು 1/2 ಸ್ಪೂನ್ ಆಗೋಷ್ಟು ಸೋಂಪು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದಿಷ್ಟು ನಾನು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡ್ರೆ ನಮಗೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ನಾವು ಹುರ್ಕೊಂಡ್ಮೇಲೆ ಇದನ್ನು ಯಾವುದೇ ರೀತಿ ಮಿಕ್ಸಿಗೆ ಹಾಕ್ಕೋಬಾರ್ದು. ಈ ಥರ ಕುಟಾಣಿನಲ್ಲಿ ಕುಟ್ಕೊಂಡು ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ತುಂಬ ಪೌಡ್ರ್ ಮಾಡಬಾರ್ದು, ತರಿ ತರಿಯಾಗಿದ್ದರೆ ಸಾಕಾಗುತ್ತೆ ಇದು. ಈ ಥರ ನಮಗೆ ಬಾಯಿಗೆಲ್ಲ ಸಿಗ್ತಾ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ತುಂಬ ಪೌಡ್ರ್ ಮಾಡಿದ್ರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾನಿಲ್ಲಿ ಶುಂಠಿನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಇದೇ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಎಣ್ಣೆಗೆ ಹಾಕಿದ್ಮೇಲೆ ತುಂಬ ಫ್ರೈ ಆಗುತ್ತೆ. ಆಮೇಲೆ ನಮ್ಗೆ ಆವಾಗವಾಗ ಬಾಯಿಗೆ ಸಿಕ್ಕಿದ್ರೂ ಅದು ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ಆದರೂ ಮಾಡ್ಕೋಬೋದು, ಅಥವಾ ನಾವು ಒಂದು ಜಜ್ಜಿ ಆದರೂ ಹಾಕ್ಕೋಬೋದು ಅದನ್ನು. ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಒಂದು 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 5 ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಇದು ಸಿಪ್ಪೆ ಬಿಡಿಸಿ ಹಾಗೆ ಇಟ್ಟಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ಲಾಸ್ಟ್ನಲ್ಲಿ ನಾವು ಸುಮ್ಮನೆ ಡೆಕೋರೇಷನ್ ಮಾಡೋಕ್ಕಾಗಿರ್ಬೋದು, ಅಥವಾ ಒಳ್ಳೆ ಫ್ಲೇವರ್ ಬರುತ್ತೆ ಇದು. ಸೊ ನನ್ನ ಹತ್ರ ಕರ್ಬೇವಿನ ಸೊಪ್ಪು ಜಾಸ್ತಿ ಇತ್ತು ಅಂತ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ನಾನು ತೆಗೆದಿಡ್ತಾ ಇದ್ದೀನಿ. ನಾವು ಡಿಶ್ ಔಟ್ ಮಾಡಿದ್ಮೇಲೆ ಇದನ್ನು ಮೇಲೆ ಪ್ರೆಸೆಂಟೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ನಾನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಬೇಕು. ನಂತರ ನಾನು ಇಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ದೊಡ್ಡದೊಂದು ಈರುಳ್ಳಿ ತಗೊಂಡು ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಬೇಕು. ಈಗ ನಾನು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ದಿದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಏನಿದು ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ ಅಂದ್ಕೋಬೇಡಿ, ಅದು ತುಂಬ ಎಳೆ ಕರಿಬೇವು ಸೊಪ್ಪು ಆಗಿರೋದ್ರಿಂದ ನಾನು ಹಾಗೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು 1 ಕೆಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿ ಹಾಕಿದ್ದೀನಿ. ಚಿಕನ್ಗೆ ಇವಾಗ ನಾವು ಯಾವುದೇ ರೀತಿ ನೀರು ಆ್ಯಡ್ ಮಾಡಬಾರ್ದು. ಚಿಕನ್ ಒಂದು 2 ನಿಮಿಷ ಅದಾಗ ಅದೇ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ನಾನಿಲ್ಲಿ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಅರಶಿನದ ಪುಡಿ. ಸೊ ಇದನ್ನಿಷ್ಟನ್ನು ಹಾಕಿ ಈಗ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕು. ನೋಡಿ ಈಗ ನೀರೆಲ್ಲ ಬಿಟ್ಕೊಂಡಿದೆ ಅದು ಸ್ವಲ್ಪ. ಸೊ ಈ ಟೈಮಲ್ಲಿ ನಾನು ಅದಕ್ಕೆ ಒಂದು 1/2 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು, ಆಲ್ರೆಡಿ ಅದು ನೀರು ಬಿಟ್ಕೊಂಡಿರುತ್ತೆ. ಒಂದು 1/2 ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಈಗ ಇದನ್ನು ಇನ್ನೊಂದು 2 ನಿಮಿಷ ಮುಚ್ಚಿಡೋಣ. ಈಗ ನೋಡಿ ಕ್ಲೀನಾಗಿ ಬೆಂದಿದೆ ಅದು, ಒಂದು 1/4 ಭಾಗದಷ್ಟು ಬೆಂದಿದೆ ಈಗ ಅದು. ಸೊ ಕ್ಲೀನಾಗಿ ತಿರುಗಿಸ್ಕೊಂಡು ನೋಡಿ ಈಗ ಕ್ಲೀನಾಗೆಲ್ಲ ಬೆಂದಿದೆ ಇದು. ಸೊ ಈ ಟೈಮಲ್ಲಿ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪೆಪ್ಪರ್ ಪೌಡರು, ಅದನ್ನು ನಾನಿಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಒಳ್ಳೆ ಅರೋಮಾ ಬರುತ್ತೆ, ನಮಗೆ ಮನೆಯೆಲ್ಲ ಒಳ್ಳೆ ಘಮಘಮ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಪೆಪ್ಪರ್ ಡ್ರೈನ ಒಂದು ಸಾರಿ ಮಾಡ್ಕೊಂಡು ತಿಂದು
ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಉಳಿದಿರೋಂಥ ಪೆಪ್ಪರ್ ಪೌಡ್ರನ್ನು ನಾನು ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ಇದು ನಮಗೆ ಗ್ರೇವಿ ಥರಲ್ಲ ಬರಲ್ಲ, ಡ್ರೈ ಆಗಿ ಬರುತ್ತೆ. ಪೆಪ್ಪರ್ ಡ್ರೈ ಅಲ್ವಾ, ಡ್ರೈ ಆಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಪೆಪ್ಪರ್ ಡ್ರೈ ರೆಡಿ ಆಗಿದೆ. ಈಗ ಎಷ್ಟು ಕ್ಲೀನಾಗಿ ಅದ್ರ ಮೇಲೆ ಕೋಟಿಂಗ್ ಆಗಿದೆ ಅಂತ ನೋಡಿ. ಪೆಪ್ಪರು, ಆ ಮಸಾಲ ಎಲ್ಲ ಕ್ಲೀನಾಗಿ ಕೋಟಿಂಗ್ ಆಗಿದೆ. ನಾನು ಇದರಲ್ಲಿ ಯಾವುದೇ ರೀತಿ ಚಕ್ಕೆ ಲವಂಗ ಆಗಿರ್ಬೋದು, ಆ ಥರ ಯಾವುದು ಗರಂ ಮಸಾಲ ಯಾವುದೇ ಬಳಸಿಲ್ಲ. ನೋಡಿ, ಈಗ ಡಿಶ್ ಔಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಜ್ಯೂಸಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಒಂದೊಳ್ಳೆ ಮುದ್ದೆ ಮತ್ತು ಮಟನ್ ಸಾರು ಮತ್ತು ಚಿಕನ್ ಪೆಪ್ಪರ್ ಡ್ರೈ ಇದ್ದರೆ ಒಳ್ಳೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು. ಅದ್ರ ಜೊತೆಗೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ಸ್ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.